ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ಬೀಜೋಕ್ತಿಗಳ ಬಗ್ಗೆ ಕಲಿತಿದ್ದೀವಿ. ಇವತ್ತು ನಾವು ಈ ಬೀಜೋಕ್ತಿಗಳಿಗೆ ಸಂಬಂಧಿಸಿದಂತಹ ಲೆಕ್ಕಗಳನ್ನು ಬಿಡಿಸೋಣ. ಬರ್ಕೊಳ್ರಿ ಎಲ್ಲರೂ. ತಂದೆಯ ವಯಸ್ಸು, ತಂದೆಯ ವಯಸ್ಸು, ಮಗನ ಮೂರರಷ್ಟಿದೆ. ಅವರಿರುವರ ವಯಸ್ಸುಗಳ ಮೊತ್ತ, ಅವರಿರುವರ ವಯಸ್ಸುಗಳ ಮೊತ್ತ 48 ವರ್ಷಗಳು ಆದರೆ, ತಂದೆ ಮತ್ತು ಮಗನ ವಯಸ್ಸೆಷ್ಟು? ತಂದೆ ಮತ್ತು ಮಗನ ವಯಸ್ಸೆಷ್ಟು? ಅರ್ಥಾಯ್ತು? ಪ್ರೀತಿ, ಇದನ್ನು ಓದಿದನ? ತಂದೆಯ ವಯಸ್ಸು ಮಗನ ಮೂರರಷ್ಟಿದೆ. ಅಂದ್ರೆ ಎಷ್ಟೈತಿ ತಂದೆ ವಯಸ್ಸು? ಮಗನ ಮೂರರಷ್ಟೈತಿ, ಮೂರ್ ಪಟ್ಟು ಹೆಚ್ಚಿಗೈತಿ. ನೆಕ್ಸ್ಟ್, ಅವರಿರುವರ ವಯಸ್ಸುಗಳ ಮೊತ್ತ 48 ವರ್ಷಗಳು ಆದರೆ, 48 ವರ್ಷಗಳು ವರ್ಷಗಳು ಆದರೆ ತಂದೆ ಮತ್ತು ಮಗನ ವಯಸ್ಸೆಷ್ಟು? ವೆರಿ ಗುಡ್. ಓದ್ಕೋ, ಈಗ ಉತ್ತರ ಬರೆಯೋಣ. ಉತ್ತರ ಇಲ್ಲಿ ಮೊದಲ ತಂದೆಯ ವಯಸ್ಸನ್ನು ವಯಸ್ಸು ಇದಕ್ಕಿಂತ ಮುಂಚೆ ಆಮೇಲೆ ಬರೀನಿ. ಮಗನ ಮಗನ ವಯಸ್ಸು ಇದಕ್ಕೆ ಏನ್ ತಿಳ್ಕೊಳ್ಳೋಣ ಅಂದ್ರೆ, ಮಗನ ವಯಸ್ಸನ್ನ ಎಕ್ಸ್ ವರ್ಷಗಳು ಅಂತ ತಿಳ್ಕೊಳ್ಳೋದು. ಎಕ್ಸ್ ಏನು? ವರ್ಷಗಳು. ಓಕೆ, ಈಗ ತಂದೆಯ ವಯಸ್ಸು ಏನಾಗ್ತೈತಿ? ಆದ್ದರಿಂದ ತಂದೆಯ ವಯಸ್ಸು ಏನಂತ ಹೇಳಬೇಕು? ಮೂರು ಪಟ್ಟು ಜಾಸ್ತಿ ಅಂದ್ರೆ ಏನ್ ಬರೀತೀವಿ? ಎಕ್ಸ್ ಇದ್ದದ್ದು ತ್ರೀ ಎಕ್ಸ್ ಏನು? ತಿಂಗಳ ವರ್ಷ. ಓಕೆ, ಅವರ ವಯಸ್ಸುಗಳ ಮೊತ್ತ ನೀವು ಬರ್ಕೊಳಕತ್ತಿ. ನಿಮ್ದ ಹೆಸರು ಏನಮ್ಮ? ಹಾ, ಪೂಜಾ. ಏನ್ ಬರೀಬೇಕು ಹೇಳಿಲ್ಲ? ಅವರಿರುವರ ವಯಸ್ಸುಗಳ ಮೊತ್ತ. ವೆರಿ ಗುಡ್, ಬರ್ಕೊಳ್ಳಿ. ಅವರಿರುವರ ವಯಸ್ಸುಗಳ ಏನು? ವಯಸ್ಸುಗಳ ಮೊತ್ತ ಎಷ್ಟಿದೆ? 48 ಇದೆ. ಹೌದಾ? ಇಲ್ಲಿ ಅವರಿರುವರ ವಯಸ್ಸುಗಳ ಮೊತ್ತ 48 ಇದೆ ಅಲ್ಲ. ಯಾರ್ಯಾರ ವಯಸ್ಸು? ತಂದೆ ವಯಸ್ಸು ಎಕ್ಸ್,
ಮಗನ ವಯಸ್ಸು 3x. ಅದರಲ್ಲಿ ಏನ್ ಮಾಡ್ಬೇಕು ನಾವು? ಕೂಡಿಸ್ಬೇಕು. ಹೌದಾ? ಎಕ್ಸ್ ಪ್ಲಸ್ 3x = 48. ಕ್ಲಿಯರ್ ಆಯ್ತು? ಎಕ್ಸ್ ಪ್ಲಸ್ 3x = 48. ಇವೆರಡು ಕೂಡಿಸ್ತೀನಿ ನಾನೀಗ. ಎಕ್ಸ್ ಪ್ಲಸ್ 3x 4x = 48. ಎಕ್ಸ್ ಈಕ್ವಲ್ಸ್ ಟು, ಇದನ್ನ ನಾವು ಬಲಗಡೆ ತಂದಾಗ ಏನಾಗ್ತೈತೆ ಅದು? 48/4. ನಾಲ್ಕು ಬಂದ್ಲಿ, ನಾಲ್ಕು ಹನ್ನೆರಡ್ಲಿ, ಎಕ್ಸ್ ಈಕ್ವಲ್ಸ್ ಟು ಏನಾಗ್ತದ? 12. ಏನಿದು? ಮಗನ ವಯಸ್ಸು 12 ವರ್ಷಗಳು. ಓಕೆ, 12 ವರ್ಷಗಳು. ಅರ್ಥ ಆಯ್ತಾ? ಈಗ ನಾವೇನ್ ಕಂಡುಹಿಡಿಬೇಕು? ಇದು ಮಗನ ವಯಸ್ಸು. ಇಲ್ಲಿ ಬರ್ಬಿಡ್ತೀನಿ ನಾನು, ಮಗನ ವಯಸ್ಸು ಏನಾಯ್ತು? ಎಕ್ಸ್ ಈಕ್ವಲ್ಸ್ ಟು ಎಷ್ಟು? 12 ವರ್ಷ. ತಂದೆ ವಯಸ್ಸು ಎಷ್ಟಿದೆ? 3x. ಏನ್ ಗೊತ್ತಿದೆ ನಮ್ಗೀಗ? ಮಗನ ವಯಸ್ಸು ಗೊತ್ತಿದೆ. 3 × ಈ ಬೆಲೆಯನ್ನು ಏನ್ ಮಾಡ್ಬೇಕು ನಾನಿಲ್ಲಿ? ತುಂಬೇಕು. ಇಜಿ ಫಸ್ಟ್ ಎಷ್ಟು? 12 × 3 = 36. ಏನಿದು? ವರ್ಷಗಳು. ಯಾರ್ದಿದು? ಓಕೆ, ಆದ್ದರಿಂದ ತಂದೆಯ ವಯಸ್ಸು ಎಷ್ಟಾಗ್ತೈತಿ? ವಯಸ್ಸು ಏನಿದು? 3x = 36 ವರ್ಷಗಳು. ಓಕೆ, ಹತ್ತನೇ ವಿದ್ಯಾರ್ಥಿ, ಇಲ್ಲಿವರೆಗೆ ನಾವು ಬೀಜೋಕ್ತಿಗಳಿಗೆ ಸಂಬಂಧಿಸಿದ ಲೆಕ್ಕವನ್ನು ಮಾಡಿದ್ದೀವಿ.